ಮುಖ್ಯಮಂತ್ರಿ ಆದ್ಮೇಲೆ ಪ್ರಧಾನಮಂತ್ರಿ ಆಗ್ಬೇಕಂತ ಕಾನೂನಲ್ಲಿ ಇಲ್ಲ. ಮೆಜಾರಿಟಿ ಇದ್ರೆ ಪ್ರಧಾನಮಂತ್ರಿ ಯಾರಾದ್ರು. ಈಗಾಗಲೇ ಬಾಂಗ್ಲಾದೇಶ ಪಾಕಿಸ್ತಾನ ವಿಭಜನೆ ಮಾಡಿ ನಾವು ಬಹಳ ನೋವು ಅನುಭವಿಸ್ತಾ ಇತ್ತು. ಬರೀ 2 ತಿಂಗಳಿಗೋಸ್ಕರ ಬಜೆಟ್ ಮಾಡಿರೋದು. ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಮತ್ತೆ ಪರ್ಮನೆಂಟ್ ಬಜೆಟ್ ಬರುತ್ತೆ. ಯಾರಾಗಬೇಕು ಮುಂದಿನ ಪ್ರಧಾನಮಂತ್ರಿ? ಖರ್ಗೆ ಆದ್ರೆ ಚೆನ್ನಾಗಿರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕೆಪಾಸಿಟಿ ಇಲ್ಲ. ಅವ್ರು ಏನಿದ್ರು ಗಾಂಧಿ ಫ್ಯಾಮಿಲಿಗೆ ಅಷ್ಟೇ ಸೀಮಿತ. ಕಾಂಗ್ರೆಸ್ ಬಂದ್ರು ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗಲ್ಲ. 100% ನಾನು ಬರ್ಕೊಡ್ತೀನಿ ಪ್ರಧಾನಿಗೋಸ್ಕರ. ಒಬ್ಬ ಅಭ್ಯರ್ಥಿ ಅವನೇ ರಾಹುಲ್ ಗಾಂಧಿ ಅಂತ. ಸೆಂಟ್ರಲ್ ಬಜೆಟ್ ಇಂದ ಜಿ ಎಸ್ ಟಿ ತಗೊಂಡು ಬರೋ ಕೆಪಾಸಿಟಿ ಇಲ್ಲ. ಈ ಆಫರ್ ಗಳಿಗಿಂತ ಸರಿಯಾಗಿ ಜನಗಳು ಸೇರ್ತಕ್ಕಂತ ವಿಷಯಗಳು ಏನಿದೆ ಅದೇನು ಮಾಡ್ದಂಗ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ರಾಮ ಅಂದ್ರೆ ಏನೋ ಒಂಥರ ಅಲರ್ಜಿ. ಅವ್ರಿಗೆ ಏನಿದ್ರು ಮುಸ್ಲ್ಮಾನ್ರನ್ನ ಮತ್ತೆ ಕ್ರಿಶ್ಚಿಯನ್ ಓಲೈಸೋದ್ ಬಿಟ್ರೆ ಬೇರೆ ಯಾವ ಸಟರ್ಜಿನೂ ಇಲ್ಲ ಅವ್ರಿಗೆ. ಈ ದಲಿತರಿಗೂ ಈ ಬ್ರಾಹ್ಮಣರಿಗೂ ಸಂಬಂಧ ಇಲ್ಲ. ಒಂದ್ ಕಾಲದಲ್ಲಿ ದೇವಸ್ಥಾನ ಬಾಗಿಲಿಗೆ ಸೇರಿಸ್ತಾ ಇರಲಿಲ್ಲ, ಅಟ್ ಲೀಸ್ಟ್ ಒಳಗಡೆ ಆದ್ರೂ ಹೋಗಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಿನ್ನೆ ಮೊನ್ನೆ ಅಷ್ಟೇ ಡಿ ಕೆ ಸುರೇಶ್ ಅವರು ಒಂದ್ ಹೇಳಿಕೆಯನ್ನ ನೀಡಿದ್ರು, ಬೇರೆ ರಾಷ್ಟ್ರವನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡ್ಬೇಕು ಅನ್ನುವಂಥದ್ದು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅರೇ ಇದು ಏನಂದ್ರೆ ಸ್ವತಂತ್ರ ಭಾರತಕ್ಕೋಸ್ಕರ ಸಾವಿರಾರು ಜನ ಹುತಾತ್ಮರಾಗವ್ರೆ. ಆ ಹುತಾತ್ಮರ ಒಂದು ಇದನ್ನ ನಾವು ಸ್ಮರಿಸ್ಬೇಕು. ಇವನ್ ಯಾರೋ ಡಿ ಕೆ ಶಿವಕುಮಾರ್ ಹೇಳ್ದ ಅನ್ಬಿಟ್ಟಿದ್ದೇನೆ, ಅದನ್ನ ನಾವು ದೇಶನ ವಿಭಜನೆ ಮಾಡೋದು ಸರಿಯಿಲ್ಲ. ಈಗಾಗಲೇ ಬಾಂಗ್ಲಾದೇಶ ಪಾಕಿಸ್ತಾನ ವಿಭಜನೆ ಮಾಡಿ ನಾವು ಭಾಳ ನೋವು ಅನುಭವಿಸ್ತಾ ಇದ್ದೀವಿ. ಸರ್ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಬಜೆಟ್, ಮೊನ್ನೆ ತಾನೆ ನಿನ್ನೆ ತಾನೇ ಬಜೆಟ್ ಆಯ್ತಲ್ಲ, ಬಜೆಟ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಮೇಡಮ್ ಅವರೇ ಅದು ತಾತ್ಕಾಲಿಕ ಬಜೆಟ್, ಬರೀ 2 ತಿಂಗಳಿಗೋಸ್ಕರ ಬಜೆಟ್ ಮಾಡಿರೋದದು. ನೆಕ್ಸ್ಟು ಎಲೆಕ್ಷನ್ ಆದಮೇಲೆ ಮೋದಿನೇ ಗ್ಯಾರಂಟಿ ಪ್ರೈಮ್ ಮಿನಿಸ್ಟ್ರು. ಮೋದಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಮತ್ತೆ ಪರ್ಮನೆಂಟ್ ಬಜೆಟ್ ಬರುತ್ತೆ. ಮೊನ್ನೆ ಬಜೆಟ್ ಆಯ್ತಲ್ವಾ, ಆ ಬಜೆಟ್ ನಲ್ಲಿ ಯಾವ ವಿಚಾರ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ? ಅದು ಮಹಿಳೆಯರಿಗೆ ಪ್ರತ್ಯೇಕತೆ ಮತ್ತೆ ಇದು ರೈತರಿಗೆ, ಎಸ್ಪೆಷಲಿ ದೇಶದ ಬೆನ್ನೆಲುಬು ಅಂತಾರೆ ರೈತರನ್ನ, ಅವರು ಕೊಟ್ಟಿರೋದು ಬಹಳ ಸಂತೋಷದ ವಿಷಯ. ಯಾಕೆ ಈಗ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಪ್ರಧಾನ ಮಂತ್ರಿ ಯಾರಾಗಬೇಕು ಮುಂದಿನ ಪ್ರಧಾನ ಮಂತ್ರಿ? ನರೇಂದ್ರ ಮೋದಿನೇ ಮೇಡಮ್. ಯಾಕೆ ಸರ್ ನರೇಂದ್ರ ಮೋದಿ? ಮೇಡಮ್ ಅವರೇ 70 ವರ್ಷ ಕಾಂಗ್ರೆಸ್ ಅವ್ರು ಆಳವ್ರೆ, ಏನೂ ಮಾಡಿಲ್ಲ. ಒಳ್ಳೆ ರಸ್ತೆ ಮಾಡಿಲ್ಲ, ಒಳ್ಳೆ ರೈಲ್ವೆ ಮಾಡಿಲ್ಲ, ನಮಗೇನು ಅವರು ಇದು ಮಾಡಿಲ್ಲ. ಅದೇ 9.75 ವರ್ಷ ಆಯಿತು ನೋಡ್ರಿ, ಈಗ ರಸ್ತೆಗಳು ನೋಡ್ರಿ, ಹೈವೇಗಳು ನೋಡ್ರಿ, ರೈಲ್ವೆ ನೋಡ್ರಿ, ಮತ್ತು ಸ್ಯಾಟ್ಲೈಟು, ಎಂತೆಂಥ ಸ್ಯಾಟ್ಲೈಟು, ಸೂರ್ಯನ ಹತ್ರಕ್ಕೆ ಬಿಟ್ಬಿಟ್ರು ಸ್ಯಾಟ್ಲೈಟ್ನ. ಇಂಥದ್ರಲ್ಲಿ ಪ್ರಧಾನಮಂತ್ರಿ ಆಗೋದು ಕಮ್ಮಿ ಏನಲ್ಲ, ಮೋದಿನೇ ಪ್ರಧಾನಮಂತ್ರಿ. ಯಾಕೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬಾರ್ದು, ಹಾಗೆ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಆಗಬಾರ್ದು? ಮೇಡಮ್ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕೆಪಾಸಿಟಿ ಇಲ್ಲ. ಅವ್ರು ಏನಿದ್ರು ಗಾಂಧಿ ಫ್ಯಾಮಿಲಿಗೆ ಅಷ್ಟೇ ಸೀಮಿತ, ಬೇರೆ ಇದಕ್ಕಿಲ್ಲ, ಬರೀ ಗಾಂಧಿ ಫ್ಯಾಮಿಲಿಗೆ ಅಷ್ಟೇ ಅವರು. ಪ್ರಧಾನಿ ಮಲ್ಲಿಕಾರ್ಜುನ ಇದು ಕಾಂಗ್ರೆಸ್ ಬಂದ್ರು ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗಲ್ಲ. 100% ನಾನು ಬರ್ಕೊಡ್ತೀನಿ ಮಲ್ಲಿಕಾರ್ಜುನ ಅಧ್ಯಕ್ಷ, ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಆಗಿರ್ಬೋದು ಅಷ್ಟೇ, ಆದರೆ ಪ್ರಧಾನಿ ಆಗಲ್ಲ. ಯಾಕಂತಂದರೆ ಪ್ರಧಾನಿಗೋಸ್ಕರ ಒಬ್ಬ ಅಭ್ಯರ್ಥಿ ಅವನೇ ರಾಹುಲ್ ಗಾಂಧಿ ಅಂತ, ಅವ್ರನ್ನ ಮಾಡ್ತಾರೆ. ಅದೇ ಅಷ್ಟು ಇದಕ್ಕೋಸ್ಕರ ಯಾಕೆ ಮಾಡಬೇಕು? ಸರ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಈಗ BJP ಯಾರ್ಯಾರು ಹೋಗಿದಾರಲ್ವಾ ಅವರನ್ನ ಮತ್ತೆ ಕರೆ ತರುವಂತಹ ಕೆಲಸಗಳು ಆಗ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಹೋದ್ರನ್ನ ಬಿಟ್ಬಿಡ್ಬೇಕಾಗಿತ್ತು, ಬಟ್ ಪಾರ್ಟಿ ದೃಷ್ಟಿಯಿಂದ ನೋಡೋದಾದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಮಾಡೋದು ಒಳ್ಳೇದು ಅನ್ನಿಸ್ತಿತ್ತು. ಈಗ ರಾಮ ಮಂದಿರ ಉದ್ಘಾಟನೆ ಆಯ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದು ಓಟ್ ಹೊಡೆಯೋ ಗಿಮಿಕ್ಸಿಗೋಸ್ಕರ BJP ಅವರು ಅಂತ ಹೇಳ್ತಿದ್ದಾರೆ, ನಿಮ್ಗೆ ಏನು ಅನ್ಸುತ್ತೆ? ಹೌದು ಅನ್ಸುತ್ತಾ ಸರ್? ಮೇಡಮ್ ಅರೇ ಅದು 500 ವರ್ಷಗಳಿಂದ ಮಾಡ್ತಾ ಇರೋದನ್ನ ಕೇವಲ 9.5 ವರ್ಷದಲ್ಲಿ ಮಾಡವ್ರೆ, ಅದನ್ನ ಗಿಮಿಕ್ ಅಂತ ಹೆಂಗೆ ಹೇಳ್ತೀರಾ ನೀವು? 500 ವರ್ಷ ನಿಮಗೆ 70 ವರ್ಷ ಟೈಮ್ ಕೊಟ್ಟರು, 70 ವರ್ಷ ಟೈಮಲ್ಲಿ ನೀವು ಒಂದೇ ಒಂದು ಸಣ್ಣ ಇನ್ನೊಂದು ಮೇನಾಗಿ ಈ ಕಾಂಗ್ರೆಸ್ ಅವ್ರಿಗೆ ರಾಮ ಅಂದರೆ ಏನೋ ಒಂಥರ ಅಲರ್ಜಿ, ರಾಮನ ಬಗ್ಗೆ ಏನಂತ ಇದೇನಿಲ್ಲ ಅವ್ರಿಗೆ. ಅವ್ರಿಗೇನಿದ್ರು ಈ ಮುಸಲ್ಮಾನ್ರನ್ನ ಮತ್ತು ಕ್ರಿಶ್ಚಿಯನ್ರನ್ನ ಓಲೈಸೋದು ಬಿಟ್ಟರೆ ಬೇರೆ ಯಾವ ಸಟರ್ಜಿನೂ ಇಲ್ಲ ಅವ್ರಿಗೆ. ನಿಮಗೆ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ಯಾಕೆ ಅನಿಸ್ತಾ ಇದೆ? ಅವರು ಎರಡು ಅವಧಿಗಳನ್ನ ಪೂರೈಸಿದ್ದಾರೆ, ಅದು ಆ ವಿಚಾರದಲ್ಲಿ ಯಾವುದು ನಿಮ್ಗೆ ಅಷ್ಟು ಇಷ್ಟ ಆಗಿದೆ? ಅವ್ರು ಮಾಡಿರುವಂತಹ ಯೋಜನೆ ಆಗಿರ್ಬೋದು, ಗ್ಯಾರಂಟಿಗಳಾಗಿರ್ಬೋದು, ಯಾವ ಇಷ್ಟ ಆಗ್ತಿದೆ?
ನೆಹರು ಅವರು ಮೂರು ಸಾರಿ ಪ್ರಧಾನಿ ಆಗಿದ್ದರು, ಇಂದಿರಾ ಗಾಂಧಿ ಅವರು ಎರಡು ಸಾರಿ ಪ್ರಧಾನಿ ಆಗಿದ್ದರು. ಹಿಂಗೆ ಮೂರನೇ ಸಾರಿ ಪ್ರಧಾನಿ ಆದ್ರಲ್ಲಿ ಏನಂತಂದರೆ ಏನಿಲ್ಲ, ಮೂರನೇ ಸಾರಿ ಏನು ನಾಲ್ಕನೇ ಸಾರಿ ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೋದು. ಅವ್ರದ್ದು ಏನು ಇಷ್ಟ ಆಯಿತು ಅಂದರೆ ಅವ್ರದ್ದು ವೈಟ್ ಕಲರ್ ಮೇಲಾಗ, ಫಸ್ಟ್ ವೈಟ್ ಕಲರು ಮೇಲಾಗಿ ಅವ್ರ 10 ರೂಪಾಯಿ ಯಾರು ತಗೊಂಡು ಇದುವರೆಗೂ ಲಂಚ ಅನ್ನೋದು ಮತ್ತು ಏನದು ಅದಕ್ಕೇನಂತಾರೆ ಈ ಲಂಚ ತಗೊಳ್ಳೋದು ಅವು ಇವು ಏನು ಇಲ್ಲ, ಅವರು ಪ್ಯೂರ್ ಹ್ಯಾಂಡ್, ಅದಕ್ಕೋಸ್ಕರ ಅವರೇ ಆಗಬೇಕು ಅಂತ ನಮ್ಮಿದು. ಸರ್, ಇವಾಗ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡುವುದಾದರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ನಿಮಗೆ ಇಷ್ಟ ಆಗ್ತಿದೆಯಾ? ಇಲ್ಲ ಮೇಡಮ್, ನಮ್ಗೆ ಇಷ್ಟ ಇಲ್ಲ. ದೇಶನ ಅದು ಹಿಂದುಳಿಸ್ತಾ ಇದ್ದೇವೆ ವಿನ ಅದು ಬಡವ್ರನ್ನ ಬಡವ್ರನ್ನಾಗೆ ಮಾಡ್ತಾ ಇದೆ, ದೇಶ ಹಿಂದುಳಿತಾ ಇದೆ. ಈಗ ಈ ಗ್ಯಾರಂಟಿಗಳು ಕೊಟ್ಟು ಭಾಳ ಜನ ಸೋಮಾರಿಗಳಾಗ್ಬಿಟ್ಟವ್ರೆ, 100ಕ್ಕೆ 90% ಸೋಮಾರಿಗಳಾಗ್ಬಿಟ್ಟವ್ರೆ. ಯಾಕೆಂತಂದರೆ ಫ್ರೀ ಅಕ್ಕಿ ಬರ್ತೈತೆ, ಫ್ರೀ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಹೆಣ್ಮಕ್ಳು. ನೋಡ್ರಿ, ಈಗ ಹೆಣ್ಮಕ್ಳಿಗೆ ಬಸ್ ಸೌಲಭ್ಯ ಕೊಟ್ಟು ನೀವು ಯಾವ ಬಸ್ಸಲ್ಲ ಹತ್ ನೋಡ್ರಿ, ಬರೀ ಹೆಂಗಸ್ರೇನೆ, ಬರೀ ಹೆಂಗಸ್ರೇನೆ, ಇದು ಗಂಡಸ್ರ ಸೀಟ್ಗಳಾಗೆಲ್ಲ ಹೆಂಗಸ್ರುಗಳೇ ಇರೋದು. ಹಿಂಗಾಗ್ಬಿಟ್ಟು ಅದು ನನಗೆ ಇಷ್ಟ ಆಗಲಿಲ್ಲ ಮೇಡಮ್, ಗ್ಯಾರಂಟಿಗಳು ಇಷ್ಟ ಇಲ್ಲ. ಪ್ರಧಾನಿ ಯಾರೇ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ, ಈಗ ಯಾವುದು ಶಿಕ್ಷಣಕ್ಕಾಗಿರ್ಬೋದು ಅಥವಾ ಮಿಡ್ಲ್ ಕ್ಲಾಸ್ ಅಂದರೆ ಈ ಥರ ಮಾಡಬೇಕಪ್ಪ ಅಂತ ಹೇಳೋದಾಗಿರ್ಬೋದು, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಪ್ರಧಾನಿಯಲ್ಲಿ ನಿಮ್ಗೇನಿದೆ? ಮೇಡಮ್ ಅವರೇ, ಈಗಾಗಲೇ ಅವರು 3 ಕೋಟಿ ಮನೆಗಳನ್ನ ಬಡವರಿಗೆ ಕಟ್ಟಿದ್ದಾರೆ, 3 ಕೋಟಿ. 1 ಕೋಟಿ ಜನಕ್ಕೆ ಸೋಲಾರ್ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ, ಮುಂದಿನ 5 ವರ್ಷದಲ್ಲಿ ಇನ್ನೂ ಒಂದು 3 ಕೋಟಿ ಮಾಡ್ಬೋದು ಬಡವ್ರಿಗೆ ಸೋರು ಮತ್ತು ವಿದ್ಯುತ್ ಇವೆಲ್ಲ ಕೊಡೋ ಅಂಥ ದೃಢ ಸಂಕಲ್ಪ ಅವರೆಲ್ಲ ಇದೆ, ಅದಕ್ಕೋಸ್ಕರ ಅವರೇ ಆಗಬೇಕು ಮೇಡಮ್. ಸರಿ ಸರ್, ಈಗ 18 ವರ್ಷ ತುಂಬಿರುತ್ತೆ, 19 ವರ್ಷಕ್ಕೆ ಬಿದ್ದಿರ್ತಾರೆ ಯೂತ್ಸ್, ಓಕೆನಾ, ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ಉದ್ಯೋಗ ಉದ್ಯೋಗ ಸರ್ಕಾರಿ ಉದ್ಯೋಗನೇ ಬೇಕು ಅಂತಂದರೆ ಆಗಲ್ಲ, ಪ್ರೈವೇಟಲ್ಲಿ ಬೇಕಾದಷ್ಟು ಇದಿದೆ, ಪ್ರೈವೇಟ್ ಫ್ಯಾಕ್ಟ್ರಿಗಳು ಐ ಟಿ ಬಿ ಟಿಗಳು ಅವು ಇವು ಸಿಕ್ಕೌಟೆ ಇದೆ. ಹೀಗಾಗಿ ಅವರು ಮಾಡ್ಕೋಬೋದು. ಎಲ್ಲ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗನೇ ಬೇಕು ಅಂತಂದರೆ ತಪ್ಪಾಗುತ್ತೆ ಅದು. ಮತ್ತು ಇನ್ನೊಂದು ನಾನು ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ 43,000 ಜನ ಬರೀ ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಇದಿದೆ, ಆಗಲೇ 10-20 ವರ್ಷನೇ ಆಗೋಯ್ತೇನೋ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು, ಯಾರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡೇ ಇಲ್ಲ ಇದುವರೆಗೂ. ಆ ಕೆ ಎ ಎಸ್ ಇದನ್ನು ಸಾರಿ ಏನೋ ಕೆ ಪಿ ಎಸ್ ಸಿನ ಮುಚ್ಚೇ ಬಿಡ್ತಾರೆ. ಇನ್ನೇನು ಅವರವರೆಲ್ಲ ಗಲಾಟೆ ಆಗಿ ಒಂದು ಇಂಟ್ರೂ ಕರೀತಾ ಇಲ್ಲ, ಒಂದು ಇದಕ್ಕೆ ಕರ್ತಾ ಇಲ್ಲ, ಏನಕ್ಕೆ ಬೇಕಾದ್ದು ಕೆ ಪಿ ಎಸ್ ಸಿ ಮುಚ್ಚಿಬಿಡ್ಬೇಕು ಅದನ್ನು. ನಮಸ್ತೆ ಸರ್. ನಮಸ್ತೆ. ಯಾರಾಗಬೇಕು ಮುಂದಿನ ಪ್ರಧಾನಮಂತ್ರಿ, ರಾಹುಲ್ ಗಾಂಧಿ ಅವರ ಅಥವಾ ಮೋದಿ ಅವರ, ಖರ್ಗೆ ಅವರ, ಯಾರಾಗಬೇಕು? ಖರ್ಗೆ ಆದ್ರೆ ಚೆನ್ನಾಗಿರುತ್ತೆ, ಕಾಂಗ್ರೆಸ್ ಇಂದ ಆಗಲಿ ಆದರೂ ಇಲ್ಲ ಅಲೈನ್ಸ್ ಆದರೂ ಆಗಲಿ ಹೆಂಗಾದರೂ ಆಗಲಿ ಖರ್ಗೆ ಅವರು ಆದರೆ ಸ್ವಲ್ಪ, ಇಲ್ಲಾಂದರೆ ಮಾಯಾವತಿ ಆದ್ರೂ ಸರಿ. ಖರ್ಗೆ ಅವರು ಏನಂದರೆ, ಇವಾಗ ಧರ್ಮದ ಗಲಾಟೆ ನೀವೇ ನೋಡ್ತಾ ಇದ್ದೀರಾ, ಇದೆಲ್ಲ ಇಲ್ಲದೆ ಕಾಮನ್ ಆಗಿ ಜನರಲ್ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಮೋದಿ ಅವರು ಯಾಕಾಗಬಾರ್ದು ಸರ್? ಮೇಡಮ್, ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ಗಲಾಟೆಗಳು ನಡೀತಾ ಇದೆ, ಮತ್ತು ದೇವಸ್ಥಾನ ವಿಚಾರಗಳಲ್ಲಾಗಲಿ, ಮತ್ತು ಯಾವುದೋ ಅಜಾನ್ ಬಗ್ಗೆ ಆಗಲಿ, ಈ ಮುಸ್ಲಿಮ್ ಅವ್ರ ಆಪೋಸಿಷನ್ ಆಗಲಿ, ಈ ಥರ ತುಂಬ ಗಲಾಟೆಗಳಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಆ ರೀತಿ ಇದೆ ಇವತ್ತಿನ ವ್ಯವಸ್ಥೆ. ಆದ್ದರಿಂದ ಮುಂದೆ ಬರೋರು ನೆಕ್ಸ್ಟ್ ಬರೋರು ಈ ಥರ ಧರ್ಮದ್ದು ಜಾತಿದು ಗಲಾಟೆ ಇಲ್ಲದೆ ಕೂಲಾಗಿ ನಡ್ಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಇಷ್ಟ. ಓಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಕ್ಕೆ ಬರೋದಾದರೆ ಹಲವಾರು ವಿರೋಧ ಪಕ್ಷದವರು ಮಾತನಾಡ್ಕೊಳ್ತಾ ಇದ್ದಾರೆ, ಕಾರಣ ಇಷ್ಟೇ, ಅವರು ಮುಖ್ಯಮಂತ್ರಿನೇ ಆಗಿಲ್ಲ, ಹೋಗಿ ಪ್ರಧಾನಮಂತ್ರಿ ಹೇಗೆ ಆಗ್ತಾರೆ ಅನ್ನುವಂಥದ್ದು ಕೂಡ ಅವ್ರು ಕೇಳ್ತಾ ಇದ್ದಾರೆ, ಏನು ಅನಿಸುತ್ತೆ ಇದ್ರ ಬಗ್ಗೆ? ಮುಖ್ಯಮಂತ್ರಿ ಆದಮೇಲೆ ಪ್ರಧಾನಮಂತ್ರಿ ಆಗಬೇಕಂತ ಕಾನೂನಲ್ಲಿಲ್ಲ, ಮೆಜಾರಿಟಿ ಇದ್ದರೆ ಪ್ರಧಾನಮಂತ್ರಿ ಯಾರಾದರೂ ಆಗ್ಬೋದು ಅಷ್ಟೇ. ಅವರು ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಥರ ಅಂದರೆ ಅವರು ಯಾವ ಥರ ಹೆಲ್ಪ್ ಮಾಡ್ತಾರೆ ಶಿಕ್ಷಣಕ್ಕಾಗಿರ್ಬೋದು ಅಂತ, ಯಾವ ಎಕ್ಸ್ಪೆಕ್ಟೇಷನ್ ಇದೆ? 100% ಶಿಕ್ಷಣ ಮತ್ತು ಬಡವ್ರ ಪರವಾಗಿ ನಿಲ್ತಾರೆ ಅಂತೆ. ಯಾಕಂದರೆ ಅವರು ಒಂದು SC ST ಕ್ಯಾಟಗರಿಯಿಂದ ಬಂದಿರೋದ್ರಿಂದ ನನಗೆ ಗೊತ್ತಿರೋಂಗೆ ಒಂದು 50% ಬಡವ್ರು ಅಂತ ಇರೋದು SC ST ಕ್ಯಾಟಿ OBCಯಲ್ಲೇ ಇರೋದು. ಇವ್ರಿಗೇನಾದರೂ ಸಹಾಯಕ್ಕೆ ಆಗ್ತಾರೆ ಅಂತ, ಅವರು ಅಂಬೇಡ್ಕರ್ ವಿಚಾರಗಳಲ್ಲಿ ಬೇರೆ ಇದ್ದಾರೆ, ಅದರಿಂದ ಮಾಡ್ತಾರೆ ಏನೋ ಮುಂದಕ್ಕೆ ಅನ್ನೋದು, ಎಲ್ಲರನ್ನೂ ಸಮಾನವಾಗಿ ನಡೆಸ್ಕೊತಾರೆ ಅಂತ.
ಈಗ ಅವರು ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಈಗ ಇನ್ನೊಂದು ವಿಚಾರ ಕೂಡ ಬರ್ತಾ ಇದೆ. ಮನಮೋಹನ್ ಸಿಂಗ್ ಅವರು ಯಾವ ತರ ಪ್ರಧಾನ ಮಂತ್ರಿಯಾಗಿ ಗೌಣ ಆಗ್ಬಿಟ್ಟಿದ್ರಲ್ಲ, ಅದೇ ತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬಿಡ್ತಾರೆ ಏನಾದ್ರೂ ಪ್ರಧಾನ ಮಂತ್ರಿ ಆದ್ರೆ ಅವರು ಕೂಡ ಗೌಣವಾಗಿರ್ತಾರೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದಾರೆ. ನಿಜಕ್ಕೂ ಹೌದು? ಖಂಡಿತ ಮೇಡಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಆವಾಗಲೇ ಹೇಳಿದ್ದಾರೆ, ಯಾರೊಬ್ರು ಅಸ್ಪೃಶ್ಯರು ಇನ್ನೊಬ್ರು ಕೈ ಕೆಳಗಡೆ ಹೋದ್ರೆ ಅವ್ರವ್ರ ಗುಲಾಮರಾಗ್ತಾರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿ ಹೋಗಿದ್ದಾರೆ. ಅದು ಖಂಡಿತ ನಿಜಾನೇ. ಆದರೆ ಒಂದು ವಿಶೇಷ ಏನಂದರೆ, ಈ ಧರ್ಮದ ಗಲಾಟೆ ಜಾತಿ ಗಲಾಟೆ ಕಡಿಮೆ ಆಗ್ಬೋದು ಅಷ್ಟೇ ನಮಗಿರೋದು. ಸರ್, ಇನ್ನೊಂದು ವಿಚಾರ ಮಾತನಾಡಬೇಕು ಅಂತಂದರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮ್ಗೆ ಇಷ್ಟ ಆಗಿದೆಯಾ? ಮೇಡಮ್, ಇದು ರಾಜಕೀಯ, ಅವ್ರ ಸೌಲಭ್ಯಗಳು ನಾವು ಯಾವುದು ಕೇಳಿಲ್ಲ, ಅವ್ರಾಗ ಅವ್ರು ಕೊಡ್ತೀನಿ. ನಮ್ಗೆ ಯಾವ ಪಕ್ಷ ಬಂದ್ರೂ ಲೆಕ್ಕ ಇಲ್ಲ. ಆದರೆ ಶಿಕ್ಷಣಕ್ಕೆ ಬಡವ್ರಿಗೆ ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಇವರು 2,000 ರೂಪಾಯಿ ಕೊಡೋದು ಬೇಕಾಗಿಲ್ಲ. ಈ ಗ್ಯಾಸ್ ರೇಟ್ ಕಡಿಮೆ ಮಾಡಿ, ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ, ಸ್ಟೇಟ್ ಬಜೆಟಿಂದ ಸೆಂಟ್ರಲ್ ಬಜೆಟಿಂದ ಒಂದು GST ತೊಗೊಂಡು ಬರೋ ಕೆಪಾಸಿಟಿ ಇಲ್ಲ. ಈ ಥರ ನಡೆಸ್ತಾ ಇದ್ದಾರೆ. ನಮಗೆ ಈ ಆಫರ್ಗಳಿಗಿಂತ ಸರಿಯಾಗಿ ಜನಗಳು ಸೇರ್ತಕ್ಕಂಥ ವಿಷಯಗಳು ಏನಿದೆ ಅದೇನು ಮಾಡ್ದಂಗೆ ಇಲ್ಲ ಅನಿಸುತ್ತೆ. ಇವತ್ತು ಬೆಳಿಗ್ಗೆ ತಾನೇ ಒಂದು ಘಟನೆ ನಡೆಯಿತು. ದಲಿತ ಗುರುಜಿ ಅವರನ್ನ ಏನು ದೇವಸ್ಥಾನಕ್ಕೆ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಒಂದು ಬೆಳಿಗ್ಗೆ 9 ಗಂಟೆ 8 ಗಂಟೆ 10 ಗಂಟೆ ಈ ರೇಂಜಿಗೆ ನಡೆದಿದೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ದಲಿತ ಗುರುಜಿನ ಸರಿ ನೋಡಿಲ್ಲ, ಇರಲಿ. ದೇವಸ್ಥಾನ ಒಳಗಡೆ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ಒಳಗಡೆ ಇದ್ದಾರೆ. ಒಂದು ಕಾಲದಲ್ಲಿ ದೇವಸ್ಥಾನ ಬಾಗಿಲಿಗೆ ಸೇರಿಸ್ತಾ ಇರಲಿಲ್ಲ, ಅಟ್ಲೀಸ್ಟ್ ಒಳಗಡೆ ಆದರೂ ಹೋಗಿದ್ದಾರೆ. ಇವತ್ತು ಹಿಂದೆ ನಿಂತ್ಕೊಳ್ಳಿ ಅಂದಿದ್ದಾರೆ, ನಾಳೆ ಒಂದು ದಿವಸ ಮುಂದೆ ನಿಂತ್ಕೊಂತೀವಿ. ಸಮಯ ಹತ್ರ ಬಂದಿದೆ, ಬಡವ್ರನ್ನ ಎಷ್ಟು ಆಗುತ್ತೋ, ಗರ್ಭಗೂ ಹುಡುಗಿ ಇವಾಗೂ ಬಿಡಲ್ಲ, ಯಾವಾಗೂ ಬಿಡಲ್ಲ. ಯಾಕಂದರೆ ಈ ದಲಿತರಿಗೂ ಈ ಬ್ರಾಹ್ಮಣರಿಗೂ ಸಂಬಂಧ ಇಲ್ಲ. ಅದು ಅವ್ರ ದೇವ್ರದ್ದು, ಅವ್ರ ಧರ್ಮ, ಅವ್ರದ್ದು ಲ್ಯಾಂಗ್ವೇಜ್, ಅದು ಬೇರೆ. ನಮ್ಮದು ಇಂಡಿಯನ್ ಲ್ಯಾಂಗ್ವೇಜ್ ಏನಿದೆ, ದ್ರಾವಿಡ ಲ್ಯಾಂಗ್ವೇಜ್ ನಮ್ದು ಇದು. ಅದಕ್ಕೆ ಅವ್ರದ್ದು ನಮಗೆ ಬೇಕಾಗಿಲ್ಲ. ನಾವು ಫಸ್ಟ್ ಆಫ್ ಆಲ್ ಹೋಗೋದೇ ತಪ್ಪು ಅಲ್ಲಿಗೆ. ನಿಮ್ಮನ್ನು ಒಂದು ಸ್ಥಳಕ್ಕೆ ಬಿಡೋಲ್ಲ ಅಂದರೆ ಏನಕ್ಕೆ ಹೋಗ್ತೀರಾ? ನಿಮ್ಮ ಮರ್ಯಾದೆ ಕೊಡದೆ ಇರೋ ಜಾಗಕ್ಕೆ ನೀವೇನಕ್ಕೆ ಹೋಗ್ತೀರಾ? ತಪ್ಪು ಯಾರ್ದು? ಆ ಗುರೂಜಿ ಅನ್ನೋರು ಜ್ಞಾನ ಇರುತ್ತೆ, ಅವ್ರ ತಪ್ಪು, ಅವ್ರು ಹೋಗಿರಬಾರ್ದು. ಅವ್ರಿಗೆ ಎಲ್ಲಿ ಮರ್ಯಾದೆ ಸಿಗುತ್ತೆ ಅಲ್ಲಿ ಹೋಗ್ಬೇಕಿತ್ತು. ಈಗ ಇನ್ನೊಂದು ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ, ಯೂತ್ಸು ರಾಜಕೀಯ ಅಂತಂದ್ರೆ ಸ್ವಲ್ಪ ಮೂಗ್ ಮುರಿತಾರೆ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಾರೆ. ನಿಜಕ್ಕೂ ಯೂತ್ಸು ರಾಜಕೀಯಕ್ಕೆ ಬರಬೇಕಾ? ಮೇಡಮ್, ಖಂಡಿತ ರಾಜಕೀಯಕ್ಕೆ ಯೂತ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಎಜುಕೇಷನ್ ಬೇಕಾಗುತ್ತೆ. ಅವ್ರು ಎಜುಕೇಟೆಡ್ ಆಗಿರಬೇಕು, ಸ್ವಲ್ಪ ರಾಜಕೀಯನೂ ಅರ್ಥ ಮಾಡ್ಕೊಂಡಿರ್ಬೇಕು. ಏನೂ ಇರಲ್ಲ, ಎಜುಕೇಷನ್ ಇರಲ್ಲ. ನಿಮಗೆ ಗೊತ್ತಿರೋಂಗೆ ಎಷ್ಟೋ ಕೌನ್ಸಿಲರ್ಗಳು ಅವ್ರು ಸೈನ್ ಮಾಡೋಕ್ಕೆ ಬರಲ್ಲ. ಈಗ ಒಂದು ಮಟ್ಟಕ್ಕೆ ಸೈನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಮುಂಚೆ ಸೈನ್ ಮಾಡೋಕೆ ಆ ಥರ ಇದೆ. ಎಜುಕೇಟೆಡ್ಗಳು ಬಂದರೆ ಒಳ್ಳೆಯದು. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ನೀವು ಯಾರು ಪ್ರಧಾನಿ ಆಗಬೇಕು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದ್ರಿ, ಯಾಕೆ ರಾಹುಲ್ ಗಾಂಧಿ ಆಗ್ಬಾರ್ದು ಸರ್? ಮೇಡಮ್, ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಆಲ್ಮೋಸ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸು. ಇವಾಗ ಜನ ಬಂದುಬಿಟ್ಟು ರಾಹುಲ್ ಗಾಂಧಿ ಹತ್ರ ಎಕ್ಸ್ಪೆಕ್ಟೇಷನ್ ಏನೂ ಮಾಡ್ತಾ ಇಲ್ಲ ಮೋದಿಯಿಂದನೇ. ಯಾಕಂದರೆ ಮೋದಿಗೆ ಈಕ್ವಲ್ ಇಲ್ಲ ರಾಹುಲ್ ಗಾಂಧಿ ಅನ್ನೋದು ಕಾಮನ್ ಥಿಂಗ್. ಅದು ಎಲ್ಲರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಮೋದಿಯವರು ಬಂದುಬಿಟ್ಟು ಆಲ್ಮೋಸ್ಟ್ ಸೀನಿಯರು, ಎಕ್ಸ್ಪೀರಿಯನ್ಸ್ ಅಂತ. ಅವ್ರಿಗೆ ಈಕ್ವಲ್ ಆಗಿ ಮತ್ತೆ ಒಂದು ರಾಜಕೀಯ ನಡೆಸೋಕ್ಕೆ ಇವ್ರು ಸೀನಿಯರು ಅವ್ರಿಗೆ ಈಕ್ವಲ್ ಆಗ್ತಾರನ್ನೋ ನಮ್ಮ ಅನಿಸಿಕೆ. ಲಾಸ್ಟ್ ಒಂದು ಕ್ವಶನ್, ಈಗ ರಾಮ ಮಂದಿರ ಉದ್ಘಾಟನೆ ಆಯಿತು, ಈ ವಿಚಾರವಾಗಿ ಹಲವಾರು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಮೋದಿ ಅವರು ಅಥವಾ BJP ಅವರು ಓಟನ್ನ ತೆಗೆದುಕೊಳ್ಳೋಕೆ, ಲೋಕಸಭಾ ಎಲೆಕ್ಷನ್ ಬಂದಿದೆ ಅಲ್ಲ, ಓಟನ್ನ ತೆಗೆದುಕೊಳ್ಳೋಕೆ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹಲವಾರು ಜನ ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಹೌದು ಅಂತ ಅನ್ಸುತ್ತಾ? ಮೇಡಮ್, 100% ಹೌದು. ಯಾಕಂದ್ರೆ ಇದೊಂದು ಆಯುಧ ಅವ್ರು ಇಟ್ಕೊಂಡಿದ್ರು ಕರೆಕ್ಟಾಗಿ ಎಲೆಕ್ಷನ್ ಬರುವಾಗ ರಾಮ ಮಂದಿರ ಉದ್ಘಾಟನೆ. ಇದು ಇವಾಗಲ್ಲ, ಅವ್ರು ಫಸ್ಟ್ ಟೈಮ್ ಗೆದ್ದಾಗೆ ಸೆಕೆಂಡ್ ಟೈಮು ಇದನ್ನೆಲ್ಲ ಇದೆಲ್ಲ ಮಾಡ್ತಾರೆ ಅನ್ನೋದು ಒಂದು ಅನಿಸಿಕೆ ಇತ್ತು ನಮಗೆ. ಅದನ್ನು ಮಾಡಿದ್ರೆ ಅಷ್ಟೇ, ಇದು ರಾಜಕೀಯನೇ. ಇನ್ನೂ 60% ಕೆಲಸ ಆಗಿಲ್ಲ ಅಲ್ಲಿ. ಅಷ್ಟು ಬೇಗ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಓಕೆ ಸರ್, ಈಗ ರಾಜಕೀಯವನ್ನು ಬಿಟ್ಟಾಕಿ ರಾಮ ಮಂದಿರದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಅದ್ರ ವಿಚಾರವಾಗಿ ಬಂದರೆ ಕೋರ್ಟಿಂದ ಅವ್ರಿಗೆ ಏನು ಆದೇಶ ಬಂದಿದೆ ಆದರೆ ಇದು ಮಸೀದಿ ಅಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಅದು ದೇವಸ್ಥಾನ ಅಂತಲೂ ಮಾಡಿಲ್ಲ. ಇವಾಗ ಬಹುಸಂಖ್ಯೆ ಜನರು ಹಿಂದೂಗಳ ಮನಸ್ಸಿಗೆ ಧಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಏನು ಮಾಡಿದ್ದಾರೆ, ರಾಮ ಮಂದಿರ ಮಾಡಿದ್ದಾರೆ. ಇರಲಿ, ನಾವು ರಾಮನಿಗೆ ಜಯ ಅನ್ನೋಣ. ಎಲ್ಲರನ್ನೂ ಸೇರಿಸ್ಕೊಳ್ಳಿ, ಮುಸಲ್ಮಾನರು ಸೇರಿಸ್ಕೊಳ್ಳಿ, ಕ್ರಿಶ್ಚನ್ನು ಸೇರಿಸ್ಕೊಳ್ಳಿ, ಹಿಂದೂನು ಸೇರಿಸ್ಕೊಳ್ಳಿ, ದಲಿತರನ್ನು ಸೇರಿಸ್ಕೊಳ್ಳಿ. ಈಗ ಲಾಸ್ಟ್ ಕ್ವಶನ್, ಈಗ 18 ವರ್ಷ ಆಗಿರುತ್ತೆ, 19 ವರ್ಷ ಕಾಲಿಟ್ಟಿರ್ತಾರೆ ಯೂತ್ಸು. ಇವಾಗ ಒಂದು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಪ್ಪ, ನಾವೊಂದು ವೋಟ್ ಮಾಡ್ಬೋಣ ಅಂತ ಹುಮ್ಮಸ್ಸಲ್ಲಿ ಕಾಯ್ತಾ ಇರ್ತಾರೆ. ಅಂಥ ಯುವಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಈಗ ಸ್ವಲ್ಪ ನಾಲೆಜ್ ಇದೆ, ಎಲ್ಲ ಓದಿದ್ದಾರೆ,
ಈಗ ಕಾಮನ್ ಆಗಿ ಇವಾಗ ಸಿಟಿ ಒಳಗಡೆ, ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ದುಡ್ಡು ಕೊಡ್ತಾ ಇದ್ರು ಓಟಿಗೆ, ಇವಾಗ ಸಿಟಿ ಒಳಗಡೆ ಕೊಡೋದಾಗಿದೆ ನಮ್ಮ ನೋಟಕ್ಕೆ ಬಿದ್ದಂಗೆ. ದುಡ್ಡು ತಗೊಂಡು ಓಟ್ ಕೊಡಬೇಡಿ, ದುಡ್ಡು ತಗೊಂಡು ಓಟ್ ಕೊಟ್ಟರೆ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಅವ್ರಿಗೆ ಅಡ ಇಟ್ಟಂಗೆ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ. ಈ ಮಾತನ್ನು 75 ವರ್ಷ ಕಾಂಗ್ರೆಸ್ ಅವರು ಹೊರಗಡೆ ಇಟ್ಟಿಲ್ಲ, ಇವಾಗ ಬಿ ಜೆ ಪಿಯವರು ಹೇಳ್ತಾ ಇಲ್ಲ. ಈ ಥರ ನೀವು ಮೀಡಿಯಾದವರೇ ಇದನ್ನೊಂದು ಪ್ರಚಾರ ಹೆಚ್ಚಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆವಾಗ ಜನ್ರಲ್ಲಾಗಿ ಆ ವಯಸ್ಸು ಹುಡುಗರಿಗೆ ಯೋಚನೆ ಮಾಡಿ ಓಟ್ ಮಾಡೋದು ಅರಿವಿಗೆ ಬರುತ್ತೆ ಅಂತ ನನ್ನ ಅನಿಸಿಕೆ.